ಮಳೆಗಾಲ ಆರಂಭ ಆಯ್ತು ಇನ್ನೇನಿದ್ರು ಸೊಳ್ಳೆಗಳಿಗೆ ಒಂದು ರೀತಿಯಲ್ಲಿ ಸುಗ್ಗಿ ಕಾಲ ಆರಂಭ ಆದಂತೆ ಕೊರೋನಾ ನಡುವೆ ಈಗ ಸೊಳ್ಳೆಯಿಂದ ಹರಡುವ ಕಾಯಿಲೆಗೂ ಕೂಡ ಭೀತಿ ಶುರುವಾಗಿದೆ ಮೊದಲು ಕೋವಿಡ್ ನಂತರ ಬ್ಲಾಕ್ ಅಂಡ್ ವೈಟ್ ಫಂಗಸ್ ಇದೀಗ ರಾಜ್ಯದಲ್ಲಿ ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ವೈರಸ್ ಪತ್ತೆ ಇದೆಲ್ಲದರ ನಡುವೆ ಮಳೆಗಾಲದಲ್ಲಿ ಡೆಂಗಿ ಕೇಸ್ಗಳು ಕೂಡ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ಡೆಂಗಿ ಮಾಯವಾಗಿತ್ತು ಆದರೆ ಈ ಬಾರಿ ಮತ್ತೆ ಅದು ಮರುಕಳಿಸುತ್ತೆ ಡೆಂಗಿ ಭೀತಿ ಇದೆ ಅಂತ ಹೇಳಿ ಈಗ ಒಂದಷ್ಟು ಜನ ತಜ್ಞರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ವರ್ಷ ಜಾಸ್ತಿ ಬಿಸಿ ಅಟ್ ಲೀಸ್ಟ್ ಫಿಸಿಷಿಯನ್ಸ್ ಬಹಳ ಬಿಸಿ ಆಗ್ತಾ ಇರೋದು ಡೆಂಗು ಚಿಕನ್ ಗುನ್ಯಾನೆಲ್ಲ ಆಗ್ತಿದೆ ಈಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆಂಗು ನಮಗೆ ಎಸ್ಪೆಷಲಿ ಕೋವಿಡ್ ಬಂದ ಮೇಲೆ ಆಲ್ಮೋಸ್ಟ್ ಡಿಸಪಿಯರ್ ಆದಂಗೆ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ಅಲ್ಲಲ್ಲಿ ಇದೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಡೆಂಗು ಪೇಷಂಟ್ಸ್ಗೆ ಈಗ ಬ್ಲಡ್ ಟೆಸ್ಟ್ ಮಾಡುವಾಗ ಕೋವಿಡಲ್ಲೂ ಟೋಟಲ್ ಕೌಂಟ್ ಕಮ್ಮಿ ಇರುತ್ತೆ ಪ್ಲೇಟ್ಲೆಟ್ಸ್ ಕಮ್ಮಿ ಇರುತ್ತೆ ಕೆಲವೊಂದು ಬ್ಲಡ್ ಅಂಶಗಳೆಲ್ಲ ಕಮ್ಮಿ ಇರುತ್ತೆ ಅದು ಆಲ್ಮೋಸ್ಟ್ ಡೆಂಗು ಥರನೇ ಇರುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಪೇಷಂಟ್ಗೂ ಅನುಮಾನ ಬಂದಾಗ ಡೆಂಗು ಮಾಡ್ತಾ ಇದ್ವಿ ವೆರಿ ಇಂಟ್ರೆಸ್ಟಿಂಗ್ಲಿ ಬಹುಶಃ ನಮ್ಮ ಈ ವರ್ಷ ತುಂಬ ಇನ್ನೂ ಮಳೆಗಾಲ ಜಾಸ್ತಿ ಆಗಿಲ್ಲ ಸ್ಟ್ಯಾಗ್ನೆಂಟ್ ಆಫ್ ವಾಟರ್ ಇನ್ನೂ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ ತುಂಬ ಸ್ಟ್ಯಾಗ್ನೆಂಟ್ ಆಫ್ ವಾಟರ್ ಇದ್ದು ಅವೆಲ್ಲ ಇರುವಾಗ ಮಸ್ಕಿಟೋಸ್ ಎಲ್ಲ ಡೆವಲಪ್ ಆಗುತ್ತೆ ಹಾಗಾಗಿ ನಮಗೆ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಈಗ ಡೆಂಗು ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ನಿನ್ನೆ ಒಂದು ಡೆಂಗು ಪೇಷಂಟ್ನ ನಾನು ಡಿಸ್ಚಾರ್ಜ್ ಮಾಡಿದ್ದೀನಿ ಸೊ ಆ ಡೆಂಗು ವೈರಸ್ಸನ್ನು ಸ್ವಲ್ಪ ಮಟ್ಟಿಗೆ ವೀಕ್ ಆಗಿದೆ ಅಂತ ನನ್ನ ಭಾಳಷ್ಟು ದೃಢವಾಗಿ ನಾನು ಹೇಳ್ಬೋದು ಅದನ್ನು ಏಕೆಂದರೆ ಅಡ್ಮಿಟ್ ಆಗಿ ಜಸ್ಟ್ ಫ್ಲೂಯಿಡ್ ಸಿಂಪಲ್ ಮೆಡಿಕೇಷನಲ್ಲಿ ವಿತಿನ್ ತ್ರೀ ಡೇಸ್ ಎಲ್ಲ ಒಂದು ಪ್ಲೇಟ್ಲೆಟ್ಸ್ ಭಾಳ ಚೆನ್ನಾಗಿ ಇಂಪ್ರೂವ್ ಆಯಿತು ಅದ್ರ ಜೊತೆಗೆ ನಾವು ಕೋವಿಡ್ನ ಟೆಸ್ಟ್ ಮಾಡಿದ್ವಿ ಎರಡೂ ಬಂದಾಗ ಏನಾಗುತ್ತೆ ನಾವು ಎರಡನ್ನೂ ಕಾಮನ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ ಹೊರತು ಸಪ್ರೇಟ್ ಮಾಡೋಕ್ಕಾಗಲ್ಲ ಈಗ ಡೆಂಗೂನಲ್ಲೂ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಕೋವಿಡಲ್ಲೂ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಸೊ ಎಲ್ಲಿ ಪ್ಲೇಟ್ಲೆಟ್ಸ್ ಕೊಡಬೇಕೋ ಅಲ್ಲಿ ಕೊಡಲೇಬೇಕಾಗತ್ತೆ ಕೋವಿಡ್ಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕೋ ಕೊಡಬೇಕು ಆ್ಯಂಡ್ ಡೆಂಗೂಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅದೆರಡೂ ಕಂಬೈನ್ ಮಾಡಿ ಕೊಡಬೇಕು ಡೀಟೇಲ್ಸ್ ಕೊಡ್ತಾರೆ ಅಭಿಷೇಕ್ ಅಭಿಷೇಕ್ ನೋಡಿ ಈಗ ಕೊರೋನಾ ಆಯಿತು ಸೊ ಈಗ ಅದರ ನಡುವೆ ಇನ್ನೂ ಕೂಡ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ ಇದರ ನಡುವೆ ಡೆಂಗಿ ಕೂಡ ಈಗ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು ಸೊ ಪ್ರಮುಖವಾಗಿ ಈಗ ಜನ ಏನು ಮಾಡಬೇಕು ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಅಂತ ನಾಗೇಂದ್ರ ಬಾಬು ನಮಗಿದ್ದಂಥ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಕಳೆದ ವರ್ಷ ಕೋವಿಡ್ನಿಂದ ಲಾಕ್ಡೌನ್ ಆಗಿತ್ತು ಅದೇ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಮಳೆಗಾಲ ಬರುತ್ತೆ ಸೊಳ್ಳೆಗಳ ಕಾಟ ಹೆಚ್ಚಾದರೂ ಸಹ ಡೆಂಗ್ಯೂ ಕೇಸ್ಗಳು ಅಷ್ಟಾಗಿ ಕಂಡು ಬರಲಿಲ್ಲ ಯಾಕಂದರೆ ಎಲ್ಲರ ಚಿತ್ತ ಕೋವಿಡ್ ಮೇಲೆ ಹರಿದಿತ್ತು ಆದರೆ ಈ ಬಾರಿ ಮಳೆಗಾಲ ಆರಂಭವಾಗಿದೆ ಜನರೆಲ್ಲರೂ ಪ್ರತಿನಿತ್ಯ ಓಡಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ನಗರದ ಪ್ಲಾನಿಂಗ್ ಯಾವ ರೀತಿ ಆಗಿದೆ ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಎಲ್ಲರೂ ಸಹ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ನೋಡಿದ್ದೇವೆ ಒಂದು ಮಳೆ ಬಂತು ಅಂದರೆ ರಸ್ತೆಯಲ್ಲಿ ನಿಂತಲೇ ನೀರು ನಿಲ್ಲುತ್ತೆ ಈ ಕಾರಣದಿಂದ ಮಳೆಗಾಲದಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತೆ ಈ ಸೊಳ್ಳೆಗಳಿಂದ ಡೆಂಗ್ಯೂ ಪ್ರಕರಣಗಳು ಸಹ ಹೆಚ್ಚಾಗುತ್ತೆ ಆದರೆ ಡೆಂಗ್ಯೂ ಪ್ರಕರಣಗಳಿಗಾಗಿ ಅಥವಾ ಡೆಂಗ್ಯೂ ಬಂದ ನಂತರ ಆಸ್ಪತ್ರೆಗೆ ದಾಖಲಾದಂಥ ಸಂದರ್ಭದಲ್ಲಿ ಮೊದಲಿಗೆ ಒಬ್ಬ ರೋಗಿಯ ದೇಹದಲ್ಲಿರುವಂಥ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ ತದನಂತರ ಅವನಿಗೆ ಸುಸ್ತಾಗಿರ್ಬೋದು ವಾಂತಿ ಆಗಿರ್ಬೋದು ಹಾಗೂ ಹಸಿವಾಗದೇ ಇರುವಂಥ ಹಲವಾರು ಆರೋಗ್ಯದಲ್ಲಿ ಏರುಪೇರಾಗಿರುವಂಥ ಸಮಸ್ಯೆಗಳನ್ನು ಆತ ನೋಡಿರ್ತಾನೆ ಈ ಒಂದು ಸಂದರ್ಭದಲ್ಲಿ ಆತನ ದೇಹದಲ್ಲಿ ಇದ್ದಂಥ ಅರ್ಧಕ್ಕರ್ಧ ಶಕ್ತಿ ಮಾಸಿ ಹೋಗಿರುತ್ತೆ ಇಂಥ ಸಂದರ್ಭದಲ್ಲಿ ಏನಾದರೂ ಕೋವಿಡ್ಗೆ ತುತ್ತಾದರೆ ಎರಡಕ್ಕೂ ಪ್ರತ್ಯೇಕವಾಗಿ ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ ಈಗಾಗಲೇ ವೈದ್ಯರು ಸಹ ಹೇಳಿದರು ಎರಡರಲ್ಲೂ ಸಹ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಎರಡಿಗೂ ಸಹ ಸಾಮಾನ್ಯವಾದ ಚಿಕಿತ್ಸೆಯನ್ನು ನೀಡ್ತೇವೆ ಅಂತ ಆದರೆ ಜನರಲ್ ಚಿಕಿತ್ಸೆಯನ್ನು ನೀಡಬೇಕಾದ್ರೆ ಎರಡೂ ಕಾಯಿಲೆಗಳನ್ನು ಈಗಾಗಲೇ ಅರ್ತಿರೋದ್ರಿಂದ ಸಾಮಾನ್ಯವಾದಂಥ ಚಿಕಿತ್ಸೆಯನ್ನು ಕೊಡಬೇಕಾಗಿರುತ್ತೆ ಆದರೆ ಕೆಲ ಸೋಂಕಿತರಲ್ಲಿ ಕೊಮಾರ್ಬಿಡಿಟೀಸ್ ಕಂಡೀಷನ್ ಅಂತ ಏನು ಹೇಳ್ತೀವಿ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಇಂಥ ಸಮಸ್ಯೆ ಇರುವಂಥ ರೋಗಿಗಳಿಗೆ ಡೆಂಗ್ಯೂ ಬಂದು ಅವನು ಆಸ್ಪತ್ರೆಗೆ ದಾಖಲಾದ ನಂತರ ಅಥವಾ ಆಸ್ಪತ್ರೆಗೆ ದಾಖಲಾಗುವಂಥ ವೇಳೆಯಲ್ಲೇ ಏನಾದರೂ ಕೋವಿಡ್ಗೂ ಸಹ ತುತ್ತಾದ ಅಂದರೆ ಮೊದಲಿಗೆ ಆತನ ದೇಹದಲ್ಲಿ ನಿಶಕ್ತಿ ಉಂಟಾಗಿರುತ್ತೆ ಅದರ ಜೊತೆಗೆ ಕೋವಿಡ್ ಬಂತು ಅಂದಾಗ ಇದು ತೀವ್ರವಾದಂಥ ಒಂದು ಸಮಸ್ಯೆಯನ್ನು ಆತನ ದೇಹದ ಮೇಲೆ ಪರಿಣಾಮ ಸಮಸ್ಯೆಯನ್ನು ಎದುರು ಮಾಡಿಸುತ್ತೆ ಅದರ ಜೊತೆಗೆ ಕೋವಿಡ್ ಬಂತು ಅಂದಾಗ ಸ್ಪಾಂಜ್ನಂತಿರುವಂಥ ಶ್ವಾಸಕೋಶ ಕಲ್ಲಾಗ್ತಾ ಬರುತ್ತೆ ಗಟ್ಟಿಯಾಗ್ತಾ ಬರುತ್ತೆ ಇದಕ್ಕೆ ಭಿನ್ನವಾದಂಥ ಚಿಕಿತ್ಸೆಯನ್ನು ವೈದ್ಯರು ನೀಡ್ತಾರೆ ಕೆಲವೊಂದು ಕೇಸ್ಗಳಲ್ಲಿ ಆತ ಚಿಕಿತ್ಸೆಗೆ ಸ್ಪಂದಿಸದೇ ಇರುವಂಥ ಸಾಧ್ಯತೆ ಸಹ ಇರುತ್ತೆ ಯಾಕೆ ಅಂದರೆ ದೇಹದಲ್ಲಿ ಮೊದಲೇ ಡೆಂಗ್ಯೂ ಇದೆ ಡೆಂಗ್ಯೂನಿಂದ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಒಂದು ಕಡೆ ಪ್ಲೇಟ್ಲೆಟ್ಸ್ನ ಹೆಚ್ಚು ಮಾಡೋದಕ್ಕೆ ಔಷಧವನ್ನು ಕೊಡಬೇಕಾಗತ್ತೆ ನೈಸರ್ಗಿಕವಾದಂಥ ಕೆಲ ಎಲೆಗಳನ್ನು ಕೊಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಆತನಿಗೆ ಕೋವಿಡ್ ಬಂತು ಅಂದರೆ ಉಸಿರಾಟದ ಸಮಸ್ಯೆ ಸಹ ಕಾಡುತ್ತೆ ಅದು ಮತ್ತಷ್ಟು ಪ್ಲೇಟ್ಲೆಟ್ಸನ್ನು ಕಡಿಮೆ ಮಾಡುವಂಥ ಸಾಧ್ಯತೆ ಇರುತ್ತೆ ಈ ಕಾರಣದಿಂದಾಗಿ
ಹೇಳೋದೇನೋ ವೈದ್ಯರು ಪ್ರತಿಯೊಬ್ಬರು ಸಹ ವ್ಯಾಕ್ಸಿನ್ ಅನ್ನು ತಪ್ಪಿಸದೆ ಹಾಕೊಳ್ಳಬೇಕು ಅದರ ಜೊತೆಗೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಬಳಸಬೇಕಾಗಿದೆ ಅದರ ಜೊತೆಗೆ ಒಂದು ವೇಳೆ ತಾವಿರುವಂತಹ ಜಾಗದಲ್ಲಿ ಏನಾದರೂ ನಿಂತಲ್ಲೇ ನೀರು ನಿಲ್ಲೋದು ಕಂಡು ಬಂದ್ರೆ ಕೂಡಲೇ ಸ್ಥಳೀಯ ಬಿಬಿಎಂಪಿ ಸಿಬ್ಬಂದಿಗೆ ತಿಳಿಸಿ ಅದನ್ನು ಕ್ಲಿಯರ್ ಮಾಡಿಸಬೇಕಾಗಿರುವಂತಹ ಅನಿವಾರ್ಯತೆ ಇದ್ರಾಗಿದೆ ಕೇವಲ ಒಂದು ಸೊಳ್ಳೆಯಿಂದ ಅದಾದ ನಂತರ ಕೋವಿಡ್ ಅಟ್ಯಾಕ್ ಆಗಿ ಮೊದಲಿಗೆ ಡೆಂಗ್ಯೂ ಬರುತ್ತೆ ನಂತರ ಕೋವಿಡ್ ಬರುತ್ತೆ ಇದರಿಂದ ಸಾವನ್ನಪ್ಪೋದು ಕೇವಲ ಒಂದು ಕರೆಯಿಂದ ನಾವು ಪಾರಾಗಬಹುದು ಅಂತ ವೈದ್ಯರು ಸಹ ಹೇಳಿರುವಂತದ್ದು ಈ ಕಾರಣದಿಂದಾಗಿ ಯಾವುದೇ ಜಾಗದಲ್ಲಿ ನಾವಿರುವಂತ ಜಾಗದಲ್ಲಿ ಸೊಳ್ಳೆಗಳು ನಿಂತಲೇ ನಿಂತಿರೋದು ಕಂಡುಬಂದ್ರೆ ಅಥವಾ ಬ್ಲಾಕ್ ಆಗಿರುವಂತ ಡ್ರೈನೇಜ್ ಗಳು ಕಂಡುಬಂದ್ರೆ ಕೂಡಲೇ ಅದನ್ನ ಹತೋಟಿಗೆ ತಂದಾಗ ಮಾತ್ರ ಆಸ್ಪತ್ರೆಯ ಮೆಟ್ಟಿಲೇರೋದನ್ನ ನಾವು ತಡೆಯಬಹುದಾಗಿರುತ್ತೆ ನಾಗೇಂದ್ರ ಬಾಬು ಅಂದ್ರೆ ಈಗ ಕೋವಿಡ್ ಮತ್ತೆ ಇಂತ ಟೈಮ್ ಅಲ್ಲಿ ಡೆಂಗ್ಯೂ ಬಂದಿದೆ ಆದ್ರೆ ಜನ ಒಂದ ಕಡೆ ಆತಂಕದಲ್ಲಿ ಇದ್ದಾರೆ ಇದರ ಜೊತೆಯಲ್ಲಿ ಡೆಂಗಿ ಆತಂಕ ಕೂಡ ಸೊ ಇದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳಿ ತಜ್ಞರು ಕೂಡ ವಿವರಿಸ್ತಾ ಇರ್ತಾರೆ ಸೊ ಈಗ ಕೊರೋನಾ ಟೈಮ್ ಅಲ್ಲಿ ಡೆಂಗಿ ಬಂದಿದೆ ಆದ್ರೆ ಜನ ಮೊದಲಿಗೆ ಏನು ಮಾಡಬೇಕು ನಾಗೇಂದ್ರ ಬಾಬು ಈಗಾಗಲೇ ನಾನು ಹೇಳಿದಂತೆ ಮೊದಲಿಗೆ ತಮ್ಮ ಮನೆಯ ಸುತ್ತಮುತ್ತ ಅಥವಾ ತಾವು ಕೆಲಸ ಮಾಡ್ತಿರುವಂಥ ಜಾಗ ಇರ್ಬೋದು ತಾವು ನಡೆದಾಡ್ತಿರುವಂಥ ಜಾಗ ಇರ್ಬೋದು ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಸಹ ಸೊಳ್ಳೆಗಳು ಹೊಸದಾಗಿ ಉತ್ಪತ್ತಿಯಾಗದಿರೋ ಥರ ನೋಡ್ಕೊಬೇಕು ಸೊಳ್ಳೆಗಳು ಹೊಸದಾಗಿ ಎಲ್ಲಿ ಉತ್ಪತ್ತಿ ಆಗ್ತವೆ ಅಂತ ನೋಡಿದರೆ ನಿಂತಲ್ಲೇ ನಿಂತಿರುವ ನೀರು ಈಗ ಒಂದು ವೇಳೆ ಮಳೆ ಬಂತು ಅಂದರೆ ಅಥವಾ ಒಂದು ಒಳಚರಂಡಿ ಒಡೆದು ಹೊರಗಡೆ ನೀರು ಬಂತು ಅಂದರೆ ನೀರು ನಿಂತಲ್ಲೇ ನಿಂತಿರುತ್ತೆ ಆ ಒಂದು ಜಾಗದಲ್ಲಿ ಕೆಟ್ಟ ಒಂದು ವಾಸನೆ ಇರುತ್ತೆ ದುರ್ವಾಸನೆ ಇರುತ್ತೆ ಇಂಥ ಜಾಗಗಳಲ್ಲೇ ಸೊಳ್ಳೆ ತನ್ನ ಜನ್ಮವನ್ನು ಪಡೆಯುತ್ತೆ ಒಂದು ಜಾಗದಲ್ಲಿ ಹುಟ್ಟಿದಂತ ಸೊಳ್ಳೆ ಸುಮಾರು 10 ಮೀಟರ್ ಅಂತರದಲ್ಲಿ ಮಾತ್ರ ಇರುತ್ತೆ ಅಂದ್ರೆ ಆ ಒಂದು 10 ಮೀಟರ್ ಜಾಗದಲ್ಲಿ ಕ್ಲೀನ್ ಆಗಿ ಇಟ್ಕೊಂಬೇಕಾಗಿರುವಂತ ಅನಿವಾರ್ಯತೆ ಇದ್ರಾಗಿರುವಂತದ್ದು ಈ ಕಾರಣದಿಂದಾಗಿ ಆ ಮನೆಯ ಸುತ್ತಮುತ್ತ ಅಥವಾ ಜನ ವಾಸ ಮಾಡ್ತಿರುವಂತ ಸುತ್ತಮುತ್ತ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಸಹ ಮಳೆಗಾಲದ ಸೊಳ್ಳೆಗಳು ಹುಟ್ಟದೇ ಇರುವಂತೆ ನೋಡ್ಕೊಳ್ಬೇಕಾಗಿರುತ್ತೆ ಇದಕ್ಕೆ ಪ್ರತಿನಿತ್ಯ ಹಲವಾರು ನೈಸರ್ಗಿಕವಾದಂತ ಎಲೆಗಳನ್ನು ಬಳಸಬಹುದು ಅಥವಾ ಬಿಬಿಎಂಪಿ ಇಂದ ಸ್ಯಾನಿಟೈಸ್ ಮಾಡಿಸುವಂತದ್ದು ಇರಬಹುದು ಈ ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿದಾಗ ಸೊಳ್ಳೆಗಳು ಹುಟ್ಟೋದು ಕಡಿಮೆ ಆಗುತ್ತೆ ಅದರ ಮೂಲಕ ಡೆಂಗ್ಯೂ ಹರಡೋದು ಕಡಿಮೆ ಆಗುತ್ತೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಅಭಿಷೇಕ್